ಬಾಲ್ಯದ ದಿನಗಳು ಅಂತ ನೋಡಿದಾಗ ನೀವು ಸಾಕಷ್ಟು ಈ ಮಟ್ಟಕ್ಕೆ ಬೆಳೆಯೋ ಅಂತ ಹಿನ್ನೆಲೆಯಲ್ಲಿ ಕೂಡ ಸ್ಟ್ರಗಲ್ ಮಾಡಿದ್ರೆ ನೀವು ಕೂಡ ಅಷ್ಟು ಸುಲಭದ ಹಾದಿ ಕಲ್ಲು ಮುಳ್ಳಿನ ಹಾದಿಯಲ್ಲೇ ಬಂದಿರುವಂತ ಶ್ರಮ ಇಲ್ಲದೆ ಫಲ ಸಿಕ್ಕಲಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಕಷ್ಟಪಟ್ಬಿಟ್ಟೆ ಫಲ ಸಿಕ್ಕಲಿ ನನಗೆ. ಇಡೀ ನನ್ನ ಜೀವನ ಹೋರಾಟ ನಡೆದಿದೆ, ಆ ಹೋರಾಟ ಮಾಡ್ಕೊಂಡು ಬರ್ತಿದ್ದೀನಿ. ಕೆಲ ಸಂದರ್ಭದಲ್ಲಿ ಡಿಲೇ ಆಗಿದೆ, ಬಟ್ ಡಿಲೇ ಅಂತೂ ಆಗಿಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದನ್ನ ಅಲಂಕರಿಸಿದ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಹಿಂದೆ ಏನು ತಿರುಗಿ ನೋಡ್ತೀನಿ, ಹಿಂದೆ ಅವಕಾಶ ಸಿಕ್ಕಿದರೆ ಇನ್ನೂ ಬೆಟರ್ ಪ್ರೋಗ್ರೆಸ್ ಆಗ್ತಿತ್ತು. ಈಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಕಷ್ಟಕಾಲದಲ್ಲಿ. ಸರ್, ಒಂದು ಯಾಕಂದ್ರೆ ನೀವು ಕೇವಲ 2-3 ಅವರ್ ಅಷ್ಟೇ ನೀವು ನಿದ್ದೆ ಮಾಡುವಂಥದ್ದು, ಈಗ ಅಷ್ಟರ ಮಟ್ಟಿಗೆ ನೀವು ಬ್ಯುಸಿ ಆಗಿದ್ರ, ಮನೆಯಲ್ಲಿ ಪತ್ನಿ ಮಕ್ಕಳು ಸಹಳಿಯ ಈ ಥರದ್ದು ಹೆಂಗೆ ಸರ್ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ ಈಗ? ಪತ್ನಿ ಊರಲ್ಲಿದ್ದಾಳೆ, ಮಕ್ಕಳು ಅವ್ರವ್ರ ಕೆಲಸ ನೋಡ್ತಾ ಇದ್ದಾರೆ, ಬಂದವ್ರಿಗೆಲ್ಲ ನನ್ನ ಊಟ ತಿಂಡಿ ಮಾತ್ರೆ ಇವೆಲ್ಲ ನೋಡ್ಕೋತಾ ಇದ್ದಾರೆ, ಇವೆಲ್ಲ ನಡೀತಾ ಇದೆ. ಸರ್, ನಿಮಗೆ ಮೇಡಮ್ ಅವರು ಪತ್ನಿಯವರು ಏನಾದರೂ ನಿಮಗೆ ಸಲಹೆ ಕೊಡೋವಂಥದ್ದು ಅಥವಾ ನೀವು ಏನಾದರೂ ಪತ್ನಿಯವರಿಗೆ ಇಂಥ ಕಿವಿ ಮಾತು ಹೇಳೋವಂಥದ್ದು ಆ ಥರದ್ದು ಏನೋ ಇರುತ್ತೆ ಮನೆಯಲ್ಲಿ? ಇನ್ನು ಅವಳು ಸ್ವಲ್ಪ ಈಗ ನಾನು ಜೈಲಿಗೆ ಹೋದ ಮೇಲೆ ಟಿ ವಿ ಜಾಸ್ತಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ, ಅವಳಿಗೆ ರಾಜಕೀಯ ಈಗ ಅರ್ಥ ಆಗ್ತದೆ. ನಾನು ಕೆಲವು ಏನೋ ಸ್ಟೇಟ್ಮೆಂಟ್ಗಳು ತಪ್ಪು ಕೊಟ್ಟರೆ ಅವಳು ಬೈತಾಳೆ ನನಗೆ, ಕರೆಕ್ಟ್ ಮಾಡ್ತಾಳೆ, ಇದು ನೀವು ಕೊಟ್ಟಿದ್ದು ಹಿಂಗೆ ಸರಿ ಇಲ್ಲ, ಹಿಂಗೆ ಮಾತಾಡ್ಬೋದಾಗಿತ್ತು ಅಂತ. ಅವಳಿಗೆ ಸಮಯ ಪ್ರಜ್ಞೆ ಭಾಳ ಇದೆ. ನಾನು ಯಾವ ಮಕ್ಕಳನ್ನು ಸಂದಿಗ್ಗೆ ರಾಜಕೀಯಕ್ಕೆ ಎನ್ಕರೇಜ್ ಮಾಡೋದಿಲ್ಲ, ಯಾಕೆಂದರೆ ರಾಜಕಾರಣಿಗೆ ನೋಡೋಕ್ಕೆ ನಿಮಗೆಲ್ಲ ಗ್ಲ್ಯಾಮರಾಗಿ ಕಾಣ್ಬೋದು ಅಷ್ಟೇ, ಭಾಳ ಕಷ್ಟ ಜೀವನ. ಈ ಸರ್ಕಾರಗಳು ಬಂದ ಮೇಲೆ ಬರೀ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಭಾಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಾನು ಅನುಭವಿಸ್ತಾ ಇರೋದು ನನ್ನ ಮಕ್ಕಳು ಅನುಭವಿಸ್ಬಾರ್ದು, ನನಗೆ ಕೊಟ್ಟಿರೋ ಕಿರುಕುಳ ನನ್ನ ಮಕ್ಳಿಗೆ ಆಗಬಾರ್ದು. ನಾನು ಸುಮ್ಮನೆ ನೋಡಕ್ಕೆ ಹಿಂಗಿದ್ದೀನಿ ಅಷ್ಟೇ, ನನಗೆ ಎಷ್ಟು ಕುಗ್ಸಿದ್ದಾರೆ, ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಎಷ್ಟು ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ, ಎಷ್ಟು ಸಮಸ್ಯೆ ಆಗಿದೆ ನನ್ನ ಬದುಕು, ಎಲ್ಲ ಕಷ್ಟಪಟ್ಟು ದುಡಿದು ಎಲ್ಲ ಕೇಸ್ಗಳಾಕಿ ದಿನ ಕೊಟ್ಟು 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 ಅಂತ. ನನ್ನ ಮಗ 99% ತೊಗೊಂಡ, SSLC ಪಿ ಯು ಸಿ ಎಲ್ಲ, ಅಂಥವನಿಗೆ ನಾನು ಫೋರ್ಸಬಲ್ ಆಗಿ ಇನ್ನೇನು ನಿಮ್ಮ ಅಪ್ಪಂಗೆ ಸೇವ್ ಮಾಡಬೇಡಪ್ಪ, ಈಗ ಹಾಕಿರೋ ಈ ಗೌರ್ಮೆಂಟ್ ಹಾಕಿರೋ ಕೇಸ್ನಾರು ನೋಡ್ಕೋ ಸಾಕು ಅಂತ ಅವನ್ನ ಲಾಯರ್ ಮಾಡಿಸ್ತಾ ಇದ್ದೀನಿ. ಸೊ ಅಂದರೆ ಭವಿಷ್ಯದಲ್ಲಿ ದೊಡ್ಡ ಲಾಯರ್ ಆಗಬೇಕು ಅಂತ ನೀವು ಕನ್ಸ್ಕೊಂಡಿದ್ದೀರಿ? ಯಾವ ದೊಡ್ಡ ಲಾಯರ್ ಬೇಡ, ನನ್ನ ಕೇಸ್ ನೋಡಿಕೊಂಡ್ರೆ ಸಾಕು. ಈ ದೊಡ್ಡ ದೊಡ್ಡ ಲಾಯರ್ ಹತ್ರಕ್ಕೆ ಹೋಗಿ ಮಾಡಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಬರೋ ನೋಟಿಸು, ಬೆಳಗ್ಗೆ ಎದ್ದರೆ ಒಂದೊಂದು ಥರ ನೋಟಿಸು ಗಂಟುಗಟ್ಟಲೆ. ಈಗ ನೋಡಿ, ಈಗ ಬರೋಕ್ಕಿಂತ ಮುಂಚಿತವಾಗಿ ಒಂದು ನೋಟಿಸು, ಅದೇನೋ ನಾನು ಲಿಂಗಾಯತರ ವಿರುದ್ಧವಾಗಿ ಮಾತಾಡಿದೆ ಅಂತ ಈಗೊಂದು ಎಲೆಕ್ಷನ್ ಕಮಿಷನ್ ನೋಟಿಸು, ರೈತರಿಗೆ ಹೋರಾಟ ಮಾಡೋದಕ್ಕೊಂದು ನೋಟಿಸು, ಕೋವಿಡ್ ಸಂದರ್ಭದಲ್ಲಿ 25 ಕೇಸು, ಇವೆಲ್ಲ ಕೂಡ ಇದೆ. ಇವೆಲ್ಲ ನೋಡಬೇಕಲ್ಲ ಯಾರು, ನಮ್ಮ ಸ್ವಂತ ಜನ ಅಂತ ಒಬ್ರು ನೋಡಬೇಕಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.